ಇಲ್ಲ ಈಗ ಅಲ್ಲಿ ಹೆಂಗೆ ರೀ ಸರ್, ಖಾಲಿ ಇಲ್ಲಾಗ ಹೆಂಗೆ ರೀ ಸರ್? ಇಲ್ಲೂ ಇಲ್ಲೂ ಎಲ್ಲರ ಈಗಾಗಲೇ ಸಿ ಎಮ್ ಇದ್ದಾರೆ. ಸೊ ಅವರೇ ಮುಂದುವರೆದಾರೆ, ಸಕ್ಕ ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಏನು ಅದ್ರ ಬಗ್ಗೆ ಮಾತಾಡೋದು ಅನವಶ್ಯಕ, ಮಾತಾಡೋದು ಅವಶ್ಯಕತೆ ಇಲ್ಲ. ಹೊಸ ಜವಾಬ್ದಾರಿ ಬಂದರೆ ಸತೀಶ್ ಜಾರಕಿಹೊಳಿ ಇಲ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸ ಜವಾಬ್ದಾರಿ ಯಾವ್ದಾದ್ರು ಬಂದರೆ ಹೊಸದೇನೇ ಇಲ್ಲ, ಹೊಸದಿಲ್ಲ, ಹಳೇದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ, ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕಿಂಗ್ ಮೇಕರ್ ಆಗಿದ್ದವ್ರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರ್ತಾರೆ, ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು, ಅದೇ ಹೊಸದೇನಲ್ಲ. ಆಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೆ ಹಳೆಯದು. ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲ ಬದಲಾವಣ್ತಾ ಇದ್ರೆ ಆ ಸ್ಥಾನವನ್ನ ಸಜ್ಜಿ ಜಾಗೃತಿಯವರು ತುಂಬಲಿಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ? ನಾವು ಮುಂಚೆನೂ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ, ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ, ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ. ಆಗ್ತೈತೆ, ಆಗಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಮಾಡ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ, ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿರೋದ ನಾಯಕತ್ವ ಹಾಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತದೆ. ಆಗಲ್ಲ ಅಂತ ಹೇಳಿ ಇರ್ತಾರೆ ಅವರು, ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ, ಇಲ್ಲ ಅದನ್ನೇನು ನಡೆ, ನೀವು ಡಿ ಕೆ ಶಿವಕುಮಾರ್ ಅದನ್ನ ಏನು ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ, ಅದನ್ನ ಅವ್ರನ್ನೇ ಕೇಳಿ. ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ ಅಷ್ಟೇ. 5 ವರ್ಷ ಇರ್ತಾರೆ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಈ ಪ್ರಶ್ನೆ ಕೇಳಬೇಕು, ನನ್ನ ಮಹತ್ವದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದ್ದೀವಿ, ಅಷ್ಟು ಮಾತ್ರ ಹೇಳಬಲ್ಲ.